ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ರಾಮ್ ಸಿವಿಲ್ಸ್ ಅಕಾಡೆಮಿ ಇವತ್ತು ನಾವು ಮಾರ್ಕ್ ಟೆಸ್ಟ್ ಒನ್ ನೋಡ್ಕೊಳ್ಳೋಣ ಇದು ಬಂದು ಕರೆಂಟ್ ಅಫೇರ್ಸ್ ವಿಲ್ ಬಿ ಕವರ್ಡ್ ಫ್ರಮ್ ಆಗಸ್ಟ್ ಎರಡು ಸಾವಿರದ ಹತ್ತೊಂಬತ್ತರಿಂದ ಇಲ್ಲಿವರೆಗೂ ಅಂದರೆ ಮೇ ಎರಡು ಸಾವಿರದ ಇಪ್ಪತ್ತರವರೆಗಿನ ಪ್ರಶ್ನೆಗಳು ಇಲ್ಲಿ ಮಾರ್ಕ್ ಟೆಸ್ಟ್ ರೂಪದಲ್ಲಿ ನಿಮಗೆ ಅಂದರೆ ಆಲ್ಟರ್ನೇಟ್ ಡೇಸ್ ನೀಡ್ತಾ ಹೋಗ್ತೀನಿ ಸೊ ಟೂ ತೌಸಂಡ್ ನೈನ್ಟೀನ್ ಆಗಸ್ಟ್ನಿಂದ ಮೇ ಟ್ವೆಂಟಿ ಟ್ವೆಂಟಿವರೆಗಿನ ಕರೆಂಟ್ ಅಫೇರ್ಸು ಕವರ್ ಆಗುತ್ತೆ ಸೊ ಏಪ್ರಿಲ್ ಟ್ವೆಂಟಿ ಟ್ವೆಂಟಿದು ಕರೆಂಟ್ ಅಫೇರ್ಸ್ ಎಮ್ ಸಿ ಕ್ಯೂಸು ಪಾರ್ಟ್ ಟು ನಾಳೆ ಬರುತ್ತೆ ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ಕೊಳ್ಳೋಣ ಮೊದಲನೇದಾಗಿ ನೆಲ್ಸನ್ ಮಂಡೇಲಾ ಅಂತಾರಾಷ್ಟ್ರೀಯ ದಿನ ಎನ್ ಎಂದು ಆಚರಿಸಲಾಗುತ್ತದೆ ಸೊ ವೆನ್ ಈಸ್ ದ ಇಂಟರ್ನ್ಯಾಷನಲ್ ಡೇ ಆಫ್ ನೆಲ್ಸನ್ ಮಂಡೇಲ ಸೆಲೆಬ್ರೇಟೆಡ್ ಸೊ ಇದಕ್ಕೆ ಕರೆಕ್ಟ್ ಆದ ಉತ್ತರ ನಾವು ನೋಡ್ಕೋಬೇಕಾಗಿರೋದು ಜುಲೈ ಹದಿನೆಂಟು ಸೊ ಜುಲೈ ಹದಿನೆಂಟು ಪ್ರತಿ ವರ್ಷ ಬಂದು ಆಪ್ಷನ್ ತ್ರೀ ಇದು ಬಂದು ಪ್ರತಿ ವರ್ಷ ನೆಲ್ಸನ್ ಮಂಡೇಲಾ ಅಂತಾರಾಷ್ಟ್ರೀಯ ದಿನ ಅಂತ ಸೆಲೆಬ್ರೇಟ್ ಮಾಡ್ತಾರೆ ಸೊ ನೆಲ್ಸನ್ ಮಂಡೇಲಾ ಅವ್ರ ಬಗ್ಗೆ ತಿಳ್ಕೊಬೇಕಾಗಿದ್ರೆ ದಕ್ಷಿಣ ಆಫ್ರಿಕಾದ ಮೊದಲ ಅಧ್ಯಕ್ಷರಾಗಿದ್ದ ಮಂಡೇಲಾ ಅವರಿಗೆ ಭಾರತ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ತನ್ನ ಅತ್ಯುನ್ನತ ನಾಗರಿಕ ಮನ್ನಣೆ ಭಾರತ ರತ್ನ ನೀಡಿ ಗೌರವಿಸಿತ್ತು ಸೊ ನೈನ್ಟೀನ್ ನೈನ್ಟಿಲಿ ಬಂದು ಇವರಿಗೆ ಭಾರತ ರತ್ನ ನೀಡಲಾಯಿತು ಅದೇ ರೀತಿ ನೋಬಲ್ ಪ್ರಶಸ್ತಿ ಸಹ ಇವರಿಗೆ ದೊರೆತಿದೆ ಸೊ ಅದು ಯಾವ ವರ್ಷ ದೊರೀತು ಅಂತ ನೀವು ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ಅದೇ ರೀತಿ ಇನ್ನೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಅಂತ ನೋಡ್ಕೋಬೇಕಾಗಿದ್ರೆ ಸೊ ಎರಡ್ ಸಾವಿರದ ಹದಿನೆಂಟರಲ್ಲಿ ಬಂದು ಇವ್ರದ್ದು ಹಂಡ್ರೆಡ್ ಇಯರ್ಸ್ ಬರ್ತ್ ಆ್ಯನಿವರ್ಸರಿ ಸೊ ಎಂಟನರಿ ಇಯರ್ ಅಂತೀವಿ ಸೊ ಹಂಡ್ರೆಡ್ ಇಯರ್ ಆಫ್ ಬರ್ತ್ ಆ್ಯನಿವರ್ಸರಿ ವಾಸ್ ಸೆಲೆಬ್ರೇಟೆಡ್ ಇನ್ ಟೂ ತೌಸಂಡ್ ಏಯ್ಟೀನ್ ಜುಲೈ ಏಯ್ಟೀನ್ ಸೊ ಇದಿಷ್ಟು ನೀವು ನ್ಯಾಪ್ ಕಟ್ಕೊಳ್ಳಿ ಇಟ್ಕೊಳ್ಳಿ ನೆಕ್ಸ್ಟ್ ಪ್ರಶ್ನೆ ನಾವು ನೋಡ್ಕೊಳ್ಳೋದಿದ್ರೆ ವಿಶ್ವ ಮಾನವ ಹಕ್ಕು ದಿನವನ್ನು ಎಂದು ಆಚರಿಸಲಾಗುತ್ತದೆ ಸೊ ಎವ್ರಿ ಇಯರ್ ಡಿಸೆಂಬರ್ ಟೆಂತ್ ಇಸ್ ಸೆಲೆಬ್ರೇಟೆಡ್ ಆನ್ ವರ್ಲ್ಡ್ ಹ್ಯೂಮನ್ ರೈಟ್ಸ್ ಡೇ ಸೊ ಡಿಸೆಂಬರ್ ಹತ್ತು ಸಾವಿರದ ಒಂಬೈನೂರ ನಲವತ್ತೆಂಟರಿಂದ ಬಂದು ವಿಶ್ವ ಮಾನವ ಹಕ್ಕು ದಿನವನ್ನು ವಿಶ್ವಸಂಸ್ಥೆ ಅಂದರೆ ಯುನೈಟೆಡ್ ನೇಷನ್ಸ್ ಬಂದು ಆಲ್ ಓವರ್ ದ ವರ್ಲ್ಡು ಸೆಲೆಬ್ರೇಟ್ ಮಾಡ್ತಾ ಇದೆ ಸೊ ಆಪ್ಷನ್ ಒನ್ ಇಸ್ ದ ಕರೆಕ್ಟ್ ಆನ್ಸರ್ ಸೊ ನೆಕ್ಸ್ಟ್ ನಾವು ನೋಡ್ಕೊಳ್ಳೋದಿದ್ರೆ ವರ್ಲ್ಡ್ ಓಝೋನ್ ಪ್ರೊಟೆಕ್ಷನ್ ಡೇ ಆರ್ ವರ್ಲ್ಡ್ ಓಝೋನ್ ಕನ್ಸರ್ವೇಷನ್ ಡೇ ಅಂತೀವಿ ಇಂಗ್ಲೀಷಲ್ಲಿ ಕನ್ನಡದಲ್ಲಿ ವಿಶ್ವ ಓಝೋನ್ ದಿನ ಎಂದು ಆಚರಿಸಲಾಗುತ್ತೆ ಸೊ ಇದಕ್ಕೆ ಕರೆಕ್ಟಾದ ಉತ್ತರ ಸೆಪ್ಟೆಂಬರ್ ಹದಿನಾರು ಸೆಪ್ಟೆಂಬರ್ ಹದಿನಾರರಂದು ನಾವು ವಿಶ್ವ ಓಝೋನ್ ಸಂರಕ್ಷಣಾ ದಿನ ಅಥವಾ ಇಂಟರ್ನ್ಯಾಷನಲ್ ಡೇ ಫಾರ್ ಪ್ರಿಸರ್ವೇಶನ್ ಆಫ್ ಓಝೋನ್ ಲೇಯರ್ ಅಂತ ಹೇಳ್ತೀವಿ ಅಂತಾರಾಷ್ಟ್ರೀಯ ಓಝೋನ್ ಪದರ ಸಂರಕ್ಷಣಾ ದಿನ ಓಕೆ ಸೆಪ್ಟೆಂಬರ್ ಹದಿನಾರರಂದು ಇದನ್ನು ಆಚರಿಸ್ತೀವಿ ಓಝೋನ್ ಅಂದರೆ ಏನು ಅಂತ ಫಸ್ಟ್ ನೋಡ್ಕೊಳ್ಳೋಣ ಅದು ಆಮ್ಲಜನಕದ ಅಂದರೆ ಆಕ್ಸಿಜನ್ನ ಒಂದು ರೂಪ ಅದರ ರಾಸಾಯನಿಕ ಅಂದರೆ ಕೆಮಿಕಲ್ ಫಾರ್ಮುಲಾ ಬಂದು ಓ ಸೊ ಇದನ್ನು ಯಾವಾಗ ಕಂಡುಹಿಡಿದ್ರು ಅಂತ ಅಂದರೆ ಏಯ್ಟೀನ್ ತರ್ಟಿ ನೈನ್ನಲ್ಲಿ ಇದನ್ನು ಒಂದು ನ್ಯಾಚುರಲ್ ಗ್ಯಾಸ್ ಅಂತ ಕಂಡುಹಿಡಿತಾರೆ ಹಾಗೆಯೇ ನಾರ್ಮಲ್ ಆಕ್ಸಿಜನ್ಗೂ ಇದಕ್ಕೂ ಏನು ಡಿಫ್ರೆನ್ಸು ನಾರ್ಮಲ್ ಆಕ್ಸಿಜನ್ನು ಓ ಟು ಎರಡು ಆಕ್ಸಿಜನ್ ಮಾಲಿಕ್ಯೂಲ್ಸ್ ಆಕ್ಸ್ ಏನೇನಿದೆ ಈ ಓಝೋನ್ನಲ್ಲಿ ಮೂರು ಆಕ್ಸಿಜನ್ ಆಟಮ್ಸ್ ಇರುತ್ತೆ ಓಕೆ ಸೊ ದಿಸ್ ಇಸ್ ದ ಡಿಫ್ರೆನ್ಸ್ ಹಾಗೆಯೇ ಓಝೋನ್ ಲೇಯರ್ಸ್ ನಿಮ್ಗೆ ಎಲ್ಲಿದೆ ಅಂದರೆ ನಲ್ಲಿ ಓಕೆ ನಲ್ಲಿ ಫಿಫ್ಟೀನ್ ಟು ಫಿಫ್ಟಿ ಕಿಲೋಮೀಟರ್ಸ್ ಎತ್ತರದಲ್ಲಿ ಬಂದು ಸ್ಟ್ಯಾಟೋಸ್ಫಿಯರ್ ಟ್ರೋಪೋಸ್ಫಿಯರ್ ಆದ್ಮೇಲೆ ಸ್ಟ್ಯಾಟೋಸ್ಫಿಯರ್ ಸೊ ಆ ಲೇಯರ್ ಅಲ್ಲಿ ಬಂದು ನಮ್ಮ ಬಂದು ಈ ಒಂದು ಓಝೋನು ಇರುತ್ತೆ ಸೊ ಇದರಿಂದ ಏನು ಯೂಸ್ ಇದೆ ಅಪ್ಪ ನಮಗೆ ನಾವು ಇದನ್ನ ಇದಕ್ಕೆ ಏನಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀವಿ ಅಂದರೆ ಸೊ ದ ಯು ವಿ ರೇಸ್ ಓಕೆ ಸೊ ದ ಯು ವಿ ಅಲ್ಟ್ರಾವಯೊಲೇಟ್ ರೇಸ್ ಅತಿ ನೇರಳೆ ಕಿರಣಗಳು ನಮಗೆ ಈ ಸೂರ್ಯನಿಂದ ಬರುವ ಅತಿ ನೇರಳೆ ಕಿರಣಗಳನ್ನು ಯು ವಿ ರೇಸ್ ಅಲ್ಟ್ರಾವಯೊಲೇಟ್ ರೇಸ್ನ ಬಂದು ಈ ಓಝೋನ್ ಪದರ ಹೀರ್ಕೊಳ್ಳುತ್ತೆ ಸೊ ಇದರಿಂದಾಗಿ ಗ್ಲೋಬಲ್ ವಾರ್ಮಿಂಗ್ ಕಮ್ಮಿ ಆಗುತ್ತೆ ಅದೇ ರೀತಿ ಹ್ಯೂಮನ್ಸ್ಗೆ ಕ್ಯಾನ್ಸರ್ ಬರುವ ಚಾನ್ಸಸ್ ಈ ಅಲ್ಟ್ರಾವಯೊಲೆಟ್ ರೇಸ್ ಇಂದ ತುಂಬ ಇದೆ ಸೊ ಈ ರೀತಿಯಾಗಿ ಬಂದು ಇದು ನ ಪ್ರೊಟೆಕ್ಟ್ ಮಾಡುತ್ತೆ ಹ್ಯೂಮನ್ ಬೀಂಗ್ಸ್ನ ಪ್ರೊಟೆಕ್ಟ್ ಮಾಡುತ್ತೆ ಸೊ ನೆಕ್ಸ್ಟ್ ನಾವು ಪ್ರಶ್ನೆ ನೋಡ್ಕೋಬೇಕಾಗಿರೋದು ಜಾಗತಿಕ ಕೈ ತೊಳೆಯುವ ದಿನವನ್ನು ಎಂದು ಆಚರಿಸಲಾಗುತ್ತೆ ವೆನ್ ಈಸ್ ದ ಗ್ಲೋಬಲ್ ಹ್ಯಾಂಡ್ ವಾಷಿಂಗ್ ಡೇ ಸೆಲೆಬ್ರೇಟೆಡ್ ಎವ್ರಿ ಇಯರ್ ಸೊ ಇದಕ್ಕೆ ಕರೆಕ್ಟ್ ಆದ ಉತ್ತರ ನಾವು ನೋ ನೋಡ್ಕೋಬೇಕಾಗಿರೋದು ಅಕ್ಟೋಬರ್ ಹದಿನೈದು ಸೊ ಆಪ್ಷನ್ ತ್ರೀ ಅಕ್ಟೋಬರ್ ಹದಿನೈದು ಇಸ್ ದ ರೈಟ್ ಆನ್ಸರ್ ಸೊ ಟೂ ತೌಸಂಡ್ ನೈನ್ಟೀನಲ್ಲಿ ಗ್ಲೋಬಲ್ ಹ್ಯಾಂಡ್ ವಾಷಿಂಗ್ ಡೇನ ಥೀಮ್ ಏನಾಗಿತ್ತಪ್ಪ ಅಂದರೆ ಕ್ಲೀನ್ ಹ್ಯಾಂಡ್ಸ್ ಫಾರ್ ಆಲ್ ಸೊ ಕ್ಲೀನ್ ಹ್ಯಾಂಡ್ಸ್ ಫಾರ್ ಆಲ್ ಸೊ ಇವಾಗ ಕರೋನಾ ಪರಿಸ್ಥಿತಿ ಸೊ ದಿಸ್ ಕರೋನಾ ಔಟ್ ಬ್ರೇಕ್ ಹ್ಯಾಸ್ ಇವನ್ ಎಸ್ ಅಹ್ ವೆರಿ ಇಂಪಾರ್ಟೆಂಟ್ ನಮಗೆ ಏನಂತ ಒಂದು ಅರಿವನ್ನು ಮೂಡಿಸಿದೆ ಅಂದರೆ ಕೈ ತೊಳೆಯುವುದು ಎಷ್ಟು ಇಂಪಾರ್ಟೆಂಟು ನಮ್ಮ ಪರ್ಸನಲ್ ಹೈಜೀನ್ಗೆ ಅನ್ನೋದನ್ನ ನಮಗೆ ಅವೇರ್ನೆಸ್ ಉಂಟು ಮಾಡಿದೆ ಅದೇ ರೀತಿ ಅಕ್ಟೋಬರ್ ಹದಿನೈದು ಪ್ರತಿ ವರ್ಷ ಇದನ್ನು ವಿಶ್ವ ಕೈ ತೊಳೆಯುವ ದಿನ ಅಂತ ಆಚರಿಸ್ತಾರೆ ಸ್ವೀಡನ್ನ ಗ್ಲೋಬಲ್ ಹ್ಯಾಂಡ್ ವಾಷಿಂಗ್ ಪಾರ್ಟ್ನರ್ಶಿಪ್ ಎಂಬ ಸಂಸ್ಥೆ ಇದನ್ನ ಪ್ರಥಮ ಬಾರಿಗೆ ಎರಡು ಸಾವಿರದ ಎಂಟರಲ್ಲಿ ಪ್ರಾರಂಭಿಸಲಾಯಿತು ಸೊ ಅದೇ ರೀತಿ ಈ ಶೇಕಡ ಐವತ್ತರಷ್ಟು ಉಸಿರಾಟದ ಕಾಯಿಲೆ ಅಂದರೆ ರೆಸ್ಪಿರೇಟರಿ ಡಿಸೀಸ್ ಅಂತ ಹೇಳ್ತೀವಿ ಅದೇ ರೀತಿ ಸ್ಟಮಕ್ ಇನ್ಫೆಕ್ಷನ್ಗಳು ಓಕೆ ಹೊಟ್ಟೆಯ ಸೋಂಕುಗಳು ನೈರ್ಮಲ್ಯದ ಕೊರತೆಯಿಂದ ಉಂಟಾಗುತ್ತವೆ ಸೊ ಇಲ್ಲಿ ನಾವು ಹೇಳ್ಕೊಳ್ಬೇಕಾಗೋದೇನೆಂದ್ರೆ ಇಂಡಿಯಾದಲ್ಲಿ ಬಂದು ಡಯೇರಿಯಾ ಇಂದ ಸಾಯೋರು ಡಯೇರಿಯಾ ಇಂದ ಸಾಯುವ ದೊಡ್ಡೋರಿರ್ಬೋದು ಮಕ್ಳು ಇರ್ಬೋದು ಹೆಚ್ಚು ಏಡ್ಸ್ನಿಂದ ಸಾಯೋರಿಗಿಂತ ಓಕೆ ಸೊ ಇದು ನಮಗೆ ಕೈ ತೊಳೆಯುವುದು ಎಷ್ಟು ಇಂಪಾರ್ಟೆಂಟು ಅನ್ನೋದನ್ನ ಈ ಒಂದು ಪಾಯಿಂಟೇ ನಮಗೆ ತಿಳಿಸ್ಕೊಡುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನಾವು ನೋಡ್ಕೋಬೇಕಾಗಿರೋದು ಹದಿನೈದನೇ ಕ್ವಶನು ಅಂದ್ರೆ ಈ ವಿಡಿಯೋದಲ್ಲಿ ಐದನೇ ಕ್ವೆಶನು ವರ್ಲ್ಡ್ ಹ್ಯಾಂಡ್ ಹೈಜೀನ್ ಡೇ ಡೇ ಅಂದ್ರೆ ವಿಶ್ವ ಜಾಗತಿಕ ವಿಶ್ವ ಅಥವಾ ಜಾಗತಿಕ ಕೈ ಶುಚಿತ್ವ ದಿನ ಅಂತ ಆಚರಿಸ್ತೀವಿ ಪ್ರತಿ ವರ್ಷ ಸೊ ಇದು ಬಂದು ಮೇ ಐದನೇ ತಾರೀಕು ಪ್ರತಿ ವರ್ಷ ಆಪ್ಷನ್ ಫೋರ್ ಮೇ ಐದನೇ ತಾರೀಕು ದಿನ ಆಚರಿಸ್ತೀವಿ ಸೊ ಈ ವರ್ಷದ ಥೀಮ್ ಏನಾಗಿತ್ತಪ್ಪ ಧ್ಯ ಏನಾಗಿತ್ತಪ್ಪ ಅಂದರೆ ಸೇವ್ ಲೈಫ್ಸ್ ಕ್ಲೀನ್ ಯೋರ್ ಹ್ಯಾಂಡ್ಸ್ ಸೇವ್ ಲೈಫ್ಸ್ ಕ್ಲೀನ್ ಯೋರ್ ಹ್ಯಾಂಡ್ಸ್ ಸೊ ಇದೆಲ್ಲ ಬಂದು ನಮ್ಮ ಮುಂಬರುವ ಪರೀಕ್ಷೆಗಳಲ್ಲಿ ಪ್ರಾಬಬಲ್ ಕ್ವೆಶನ್ ಸೊ ಇದನ್ನ ನೋಟ್ ಮಾಡಿಟ್ಕೊಳ್ಳಿ ಸೊ ನೆಕ್ಸ್ಟ್ ನಾವು ನೋಡ್ಕೋಬೇಕಾಗಿರೋ ಇನ್ಫಾರ್ಮೇಶನು ಹದಿನಾರನೇ ಪ್ರಶ್ನೆ ಭಾರತದ ಮೊದಲ ಬಾಹ್ಯಾಕಾಶ ಸಂಗ್ರಹಾಲಯ ಎಲ್ಲಿ ಸ್ಥಾಪಿಸಲಾಗಿದೆ ಸೊ ಭಾರತದ ಮೊದಲ ನ್ಯಾಷನಲ್ ಸ್ಪೇಸ್ ಮ್ಯೂಸಿಯಂ ಎಲ್ಲಿ ಸ್ಟಾರ್ಟ್ ಮಾಡಿದೆ ಇದು ಒಂದು ಪ್ರೈವೇಟ್ ಮ್ಯೂಸಿಯಮು ಸೊ ಇದು ಎಲ್ಲಿ ಸ್ಟಾರ್ಟ್ ಮಾಡಲಾಗಿದೆ ಅಂದರೆ ಇದನ್ನ ಬಂದು ಹೈದ್ರಾಬಾದ್ನಲ್ಲಿ ಓಕೆ ತೆಲಂಗಾಣದ ರಾಜಧಾನಿ ಹೈದರಾಬಾದ್ನಲ್ಲಿ ಇದನ್ನು ಇದನ್ನ ಪ್ರಾರಂಭಿಸಲಾಗಿದೆ ಸೊ ಕೊಲಾಬರೇಷನ್ ಇದು ಬಿ ಎಮ್ ಬಿರ್ಲಾ ಅಂದ್ರೆ ಬಿ ಎಮ್ ಬಿರ್ಲಾ ಸೈನ್ಸ್ ಸೆಂಟರು ಹಾಗೂ ಇಸ್ರೋ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಇವೆರಡೂ ಸೇರಿ ಈ ಒಂದು ಸ್ಪೇಸ್ ಸೈನ್ಸ್ ಮ್ಯೂಸಿಯಂನ ಈ ಪ್ರಾರಂಭಿಸಿದ್ದಾರೆ ಯಾವಾಗ ಅಂದ್ರೆ ಸೆಪ್ಟ ಅದು ಜುಲೈ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸೊ ಈ ಒಂದು ಸ್ಪೇಸ್ ಸೈನ್ಸ್ ಮ್ಯೂಸಿಯಮು ಹೈದರಾಬಾದ್ನಲ್ಲಿದೆ ಇದೆ ಇಸ್ ದ ಫಸ್ಟ್ ಪ್ರೈವೇಟ್ ಸ್ಪೇಸ್ ಮ್ಯೂಸಿಯಮ್ ಇನ್ ಇಂಡಿಯಾ ಅಂತ ಹೇಳ್ತಾರೆ ಸೊ ಇದನ್ನ ಇನಾಗ್ರೇಟ್ ಮಾಡಿದ್ದು ಗವರ್ನರ್ ಆಫ್ ತೆಲಂಗಾಣ ಇ ಎಸ್ ಎಲ್ ನರಸಿಂಹನ್ ಸೊ ಇದನ್ನ ನೀವು ಜ್ಞಾಪಕ ಇಟ್ಕೊಳ್ಳಿ ಅದೇ ರೀತಿ ವಿಶ್ವದ ಮೊದಲ ತೇಲುವ ಅಣುಶಕ್ತಿ ಸ್ಥಾವರ ಎಲ್ಲಿ ನಿರ್ಮಿಸಲಾಗಿದೆ ಅಂತ ಕೇಳಿದ್ದಾರೆ ಪ್ರಶ್ನೆ ಸೊ ವಿಶ್ವದ ಮೊದಲ ಫ್ಲೋಟಿಂಗ್ ಅಂಡ್ ವರ್ಲ್ಡ್ಸ್ ಫಸ್ಟ್ ಫ್ಲೋಟಿಂಗ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಹ್ಯಾಸ್ ಬಿನ್ ಕನ್ಸ್ಟ್ರಕ್ಟೆಡ್ ಆರ್ ಇನಾಗ್ರೇಟೆಡ್ ಇನ್ ವಿಚ್ ಕಂಟ್ರಿ ಅಂತ ಕೇಳ್ತಾ ಇದ್ದಾರೆ ಸೊ ಇದಕ್ಕೆ ಕರೆಕ್ಟ್ ಆದ ಉತ್ತರ ಬಂದು ರಷ್ಯಾ ಸೊ ರಷ್ಯಾದಲ್ಲಿ ಬಂದು ಪ್ರಥಮ ವಿಶ್ವದ ಪ್ರಥಮ ತೇಲುವ ಅಣುಶಕ್ತಿ ಸ್ಥಾವರವನ್ನು ಸ್ಥಾಪಿಸಲಾಗಿದೆ ಸೊ ವರ್ಲ್ಡ್ಸ್ ಫಸ್ಟ್ ಫ್ಲೋಟಿಂಗ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಇಸ್ ಇನಾಗ್ರೇಟೆಡ್ ಇನ್ ರಷ್ಯಾ ಸೊ ಓಕೆ ಸೊ ಇದ್ರದ್ದು ಹೆಸರು ಏನಪ್ಪಾ ಅಂತ ನೋಡ್ಕೊಂಡಿದ್ರೆ ನಾವು ಅಕಾಡೆಮಿಕ್ ಲೊಮೊನೊಸೋ ಅಂತಾರೆ ಅಕಾಡೆಮಿಕ್ ಲೊಮೊನೊಸೋ ಅಂತ ಇದರ ಹೆಸರನ್ನ ನ್ಯಾಪ್ ಕಟ್ಕೊಳ್ಳಿ ಅದೇ ರೀತಿ ರಷ್ಯಾದ ರಾಜಧಾನಿ

ಮಾನವ ಚಂದ್ರನ ಮೇಲೆ ಕೈ ಕಾಲಿಡಿಸಿದ ನೈನ್ಟೀನ್ ಸೆವೆಂಟಿ ಫೈವ್ ನಲ್ಲಿ ಭಾರತದಲ್ಲಿ ಮೊದಲ ಉಪಗ್ರಹ ಉಡಾವಣೆಯಾಯಿತು ಸೊ ಉಪಗ್ರಹದ ಹೆಸರೇನು ಆರ್ಯಭಟ ಸೊ ಆರ್ಯಭಟ ಬಂದು ಉಪಗ್ರಹದ ಹೆಸರು ಸೊ ಅದು ಯಾವ ದೇಶದಿಂದ ಉಡಾವಣೆ ಆಯಿತು ರಷ್ಯಾದಿಂದ ಉಡಾವಣೆ ಮಾಡಲಾಯಿತು ಸೊ ಆರ್ಯಭಟ ಎನ್ನುವರು ಯಾರು ಇವರು ನಾಲ್ಕನೇ ಶತಮಾನದ ಖಗೋಳ ಫಿಸಿಕ್ಸ್ ಅಂದರೆ ಖಗೋಳ ವಿಜ್ಞಾನಿ ಸೊ ಇದಿಷ್ಟು ನೀವು ಯಾವ ದೇಶದಲ್ಲಿ ಉಡಾವಣೆ ಮಾಡಿದ್ರು ಆ ಹೆಸರೇನು ಹಾಗೇನೆ ಅಲ್ಲಿನ ಆ ಉಪಗ್ರಹದ ಹೆಸರೇನು ಹಾಗೇನೆ ಆರ್ಯಭಟ ಅನ್ನುವರು ಯಾರು ಸೊ ಇದಿಷ್ಟು ಇನ್ಫಾರ್ಮೇಶನ್ ನೀವು ಯಾಪ್ ಕಳ್ಕೋಬೇಕು ಸೊ ಈ ಚಿತ್ರದಲ್ಲಿರುವುದು ಬಂದು ಆರ್ಯಭಟ ಓಕೆ ಸೊ ಬಾಹ್ಯಾಕಾಶ ಒಡಿಸ್ಸಿಯಲ್ಲಿ ಕರೆದೊಯಿತು ಅಂತ ಹೇಳ್ತಿದ್ದಾರೆ ನಲವತ್ತು ವರ್ಷಗಳ ಹಿಂದೆ ಏಪ್ರಿಲ್ ಹತ್ತೊಂಬತ್ತು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಭಾರತದ ಮೊದಲ ಉಪಗ್ರಹ ಆರ್ಯಭಟವನ್ನು ಉಡ ಉಡಾಯಿಸಲಾಯಿತು ಓಕೆ ಸೊ ರಾಷ್ಟ್ರೀಯ ಈ ಒಂದು ಉಪಗ್ರಹವನ್ನು ರಷ್ಯಾ ತಮ್ಮ ಕಪೂಸ್ಟಿನ್ ಯಾರ್ ರಾಕೆಟ್ ಉಡಾವಣಾ ಮತ್ತು ಅಭಿವೃದ್ಧಿ ತಾಣದಿಂದ ಕಾಸ್ಮೋಸ್ ತ್ರೀ ಎಂಬ ಉಡಾವಣಾ ವಾಹಕವನ್ನು ಬಳಸಿ ಉಡಾಯಿಸಿತು ಆರ್ಯಭಟ ಹದಿನೈದನೇ ಶತಮಾನದ ಭಾರತೀಯ ಖಗೋಳ ವಿಜ್ಞಾನಿ ಮತ್ತು ಗಣಿತಜ್ಞ ಓಕೆ ಸೊ ಇದಿಷ್ಟು ಬಂದು ಜ್ಞಾಪಕ ಇಟ್ಕೊಳ್ಳಿ ನೆಕ್ಸ್ಟ್ ಪ್ರಶ್ನೆ ನಾವು ನೋಡ್ಕೋಬೇಕಾಗಿರೋದು ಈ ಕೆಳಗಿನ ಯಾವ ದೇಶವು ಉಪಗ್ರಹ ವಿರೋಧಿ ಅಸ್ತ್ರಗಳನ್ನು ಅಂದ್ರೆ ಸ್ಯಾಟಲೈಟ್ ವೆಪನ್ ಅನ್ನು ಅಥವಾ ಎಸ್ಯಾಟ್ ಅಂತ ಏನು ಹೇಳ್ತೀವಿ ಅದನ್ನು ಹೊಂದಿಲ್ಲ ಅಂದ್ರೆ ಈ ಕೆಳಗಿನ ಯಾವ ದೇಶದ ಬಳಿ ಎ ಸ್ಯಾಟ್ ವೆಪನ್ ಇಲ್ಲ ಸ್ಯಾಟಲೈಟ್ ವೆಪನ್ ಇಲ್ಲ ಸೊ ಇದಕ್ಕೆ ಕರೆಕ್ಟ್ ಆದ ಉತ್ತರ ಜಪಾನ್ ಓಕೆ ಸೊ ಜಪಾನ್ ಬಳಿ ಇಲ್ಲ ಅಮೆರಿಕ ಚೀನಾ ರಷ್ಯಾ ಮೂರು ದೇಶದಲ್ಲಿ ಮಾತ್ರ ಇತ್ತು ಅದೇ ರೀತಿ ಭಾರತದಲ್ಲಿ ಓಕೆ ಭಾರತದಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಈ ಒಂದು ವೆಪನ್ ವೆಪನ್ನ ಹೊಂದಲಾಯಿತು ಕ್ಷಿಪಣಿ ಮೂಲಕ ಉಪಗ್ರಹವನ್ನು ಹೊಡೆದು ಉರುಳಿಸುವ ಸಾಮರ್ಥ್ಯವನ್ನು ಹೊಂದುವ ಮೂಲಕ ವಿಶ್ವದ ಇತಿಹಾಸದಲ್ಲಿ ಭಾರತ ವಿಶೇಷ ಸಾಧನೆ ಮಾಡಿದೆ ಅಂತ ಹೇಳ್ತಾರೆ ಅಮೆರಿಕ ರಷ್ಯಾ ಚೀನಾದ ಬಳಿಕ ಉಪಗ್ರಹ ವಿರೋಧಿ ಅಸ್ತ್ರಗಳನ್ನು ಹಾಗಂದ್ರೆ ಆಂಟಿ ಸ್ಯಾಟಲೈಟ್ ವೆಪನ್ ಅನ್ನು ಹೊಂದಿದ ನಾಲ್ಕನೇ ರಾಷ್ಟ್ರ ಅಂತ ಭಾರತ ಆ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಅಂತ ಹೇಳ್ತಾ ಇದ್ದಾರೆ ಸೊ ಕೊನೆ ಪ್ರಶ್ನೆ ನಾವು ನೋಡ್ಕೊಳ್ಳೋದಿದ್ರೆ ಯಾವ ದೇಶವು ಇತ್ತೀಚೆಗೆ ಆರ್ಟಿಕಾ ಎಂ ಉಪಗ್ರಹವನ್ನು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಉಡಾವಣೆ ಮಾಡುವುದಾಗಿ ಹೇಳಿದೆ ಸೊ ಇದಕ್ಕೆ ಕರೆಕ್ಟ್ ಆದ ಉತ್ತರ ಆಪ್ಷನ್ ತ್ರೀ ರಷ್ಯಾ ಸೊ ಆರ್ಟಿಕಾ ಎಂ ಅನ್ನೋ ಉಪಗ್ರಹವನ್ನು ಆರ್ಟಿಕ್ಸ್ ಏರಿಯಾ ಅಂದರೆ ನಮ್ಮ ಆರ್ಟಿಕ್ ಏರಿಯಾದಲ್ಲಿ ಸ್ಟಡಿ ಮಾಡಲಿಕ್ಕೋಸ್ಕರ ಆರ್ಕ್ಟಿಕ್ ಕ್ಲೈಮೇಟ್ ಅಂತ ಏನಿದೆ ಆರ್ಟಿಕ್ ಅಂಟಾರ್ಟಿಕ್ ಕ್ಲೈಮ್ ಅಂದರೆ ಆರ್ಟಿಕ್ ಕ್ಲೈಮೇಟ್ ಅಂತ ಏನಿದೆ ಸೊ ಆ ರೀಜನ್ನ ಸ್ಟಡಿ ಮಾಡಲಿಕ್ಕೋಸ್ಕರ ಓಕೆ ಈ ಆರ್ಕ್ಟಿಕ್ ಕ್ಲೈಮೇಟ್ ಏನಕ್ಕೆ ಇಂಪಾರ್ಟೆಂಟ್ ಆಗಿದೆ ಅನ್ನೋದಂದ್ರೆ ಈಗ ಗ್ಲೋಬಲ್ ವಾರ್ಮಿಂಗಿಂದ ಹಿಮಗಳು ಕರಗ್ತಾ ಇದೆ ಸೊ ಇದರಿಂದಾಗಿ ಅದಕ್ಕೆ ಇಂಪಾರ್ಟೆನ್ಸ್ ಕೊಟ್ಟು ಅದರಿಂದಾಗಿ ನಮ್ಮ ದೇಶದ ಒಂದು ಕೋಸ್ಟ್ ಲೈನ್ಸ್ ಹೇಗೆ ಮರ್ಜಾಗ ಅಂದರೆ ಸಬ್ಮರ್ಜ್ ಆಗುತ್ತಾ ಅಥವಾ ಅದರಿಂದಾಗಿ ನಮ್ಮ ಒಂದು ಕಂಟ್ರಿ ಮೇಲೆ ಯಾವ ರೀತಿಯಾದ ಒಂದು ತೊಂದರೆ ಆಗ್ಬೋದು ಅನ್ನೋದನ್ನ ಒಂದು ಸ್ಟಡಿ ಮಾಡಲಿಕ್ಕೋಸ್ಕರ ಆರ್ಟಿಕ್ ಕ್ಲೈಮೇಟ್ನ ಸ್ಟಡಿ ಮಾಡಲಿಕ್ಕೋಸ್ಕರ ಆರ್ಟಿಕಾ ಎಮ್ ಅನ್ನೋ ಒಂದು ಸ್ಯಾಟಲೈಟ್ನ ಬಂದು ರಷ್ಯಾ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತರ ವೇಳೆಗೆ ಲಾಂಚ್ ಮಾಡಲಿದೆ ಓಕೆ ಸೊ ಹಾಗೇನ ಅದು ಯೂಸ್ ಮಾಡಲಿರೋ ರಾಕೆಟ್ ಯಾವುದಪ್ಪ ಅಂದರೆ ಕ್ಯಾರಿಯರ್ ರಾಕೆಟ್ ಸೋಯಿಸ್ ಟೂ ಪಾಯಿಂಟ್ ಒನ್ ಬಿ ಓಕೆ ಸೋಯಿಸ್ ಟೂ ಪಾಯಿಂಟ್ ಒನ್ ಬಿ ಅನ್ನೋದು ಕ್ಯಾರಿಯರ್ ರಾಕೆಟ್ನ ಯೂಸ್ ಮಾಡಲಿದೆ ಸೊ ಇದಿಷ್ಟು ಇನ್ಫಾರ್ಮೇಶನ್ ನಿಮಗೆ ಯೂಸ್ಫುಲ್ ಆಗಿತ್ತು ಅಂದ್ಕೊಂಡಿದ್ದೀನಿ ಸೊ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ ಫ್ರೆಂಡ್ಸ್ ಜೊತೆ ಹಾಗೇನೆ ನಿಮ್ಗೆ ಏನಾದರೂ ಡೌಟ್ ಇದ್ರೆ ನೀವು ನನಗೆ ಕಮೆಂಟ್ ಸೆಕ್ಷನ್ ಹೇಳಿ ಥ್ಯಾಂಕ್ ಯು